ದೇವ್ರ ಜೊತೆನೆ ನಡ್ಕೊಂಡು ಹೋಗ್ತಿದೀವಿ ಅನ್ನೋ ಭಾವನೆ ಬುದ್ಧಿ. ನೀವು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಪರಮೇಶ್ವರನೇ. ನಮಗೆ ಯೋಗ್ಯತೆ ಇದೆಯಲ್ವೋ ನಮಗೆ ಗೊತ್ತಿಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ. ನಾವೆಲ್ಲರೂ ನಾರು, ನೀವು ಹೂವು, ನಾವು ನಿಮ್ಮ ಜೊತೆ ಸ್ವರ್ಗಕ್ಕೆ ಸೇರ್ತಾ ಇದ್ದೀವಿ. ಇಬ್ಬರು ಏನು ಹೇಳ್ತಾ ಇದ್ದೀರಾ, ಇದೇ ಹೇಳಿ ಅಂತ ಹೇಳಿದೆ. ಹೇಳಿ, ನಾವೆಲ್ಲ ಅಜ್ಞಾನಿಗಳ ಬುದ್ಧಿ. ನಿಮ್ಮಂಥ ಜ್ಞಾನಿಗಳಿಂದಾಗಿ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಹೋಗ್ತಿದೆ. ನಮ್ಮಂಥ ಅಜ್ಞಾನಿಗಳಿಂದ ತುಂಬಾ ತಪ್ಪಾಗಿರುತ್ತೆ ಬುದ್ಧಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬೇಕು ಬುದ್ಧಿ. ನಮ್ಮನ್ನು ಕ್ಷಮಿಸಿ, ನೀವು ಸಾಮಾನ್ಯರಲ್ಲ ಅನ್ನೋದು ಪದೇ ಪದೇ ಎದುರಾಗೋ ಪರಿಸ್ಥಿತಿಗಳು ನಿರೂಪಿಸ್ತಿದೆ. ಈ ನದಿನೇ ನಿಮಗೆ ಪಂಚಮಹೇಶ್ವರ ರಾಜ್ಯಕ್ಕೆ ಹೋಗೋಕೆ ದಾರಿ ಮಾಡಿಕೊಟ್ಟಿದೆ. ಅಯ್ಯೋ, ಇಷ್ಟಕ್ಕೆಲ್ಲ ಅಳ್ತಾ ಇದ್ದೀರಾ? ಆ ಪರಶಿವ ನೀವು ನಿಮ್ಮ ಪಾಲಿಗೆ ಕೆಲವು ಜವಾಬ್ದಾರಿಗಳನ್ನ ವಹಿಸಿದ, ಅದನ್ನು ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ? ನೀವು ಕೂಡ ದೇವರು, ಶಂಭುಲಿಂಗ ರೇವತಿ ಪಾಲಿಗೆ ಪತಿದೇವರು, ಚಾಮ್ರ ನೀನು ಆಕೆ ಪಾಲಿಗೆ ಅಣ್ಣನ ಹಾಗೆ, ಅಣ್ಣ ಕೂಡ ತಂಗಿ ಪಾಲಿಗೆ ದೇವರೇ ಅಲ್ವಾ? ಶಿವನ ಸ್ತುತಿ ಮಾಡ್ತಾ ಮುಂದೆ ಹೋಗುವ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ. ಯಾರೋ ಕೆಮ್ತಾ ಇದಾರಲ್ಲಪ್ಪ. ಅಯ್ಯಮ್ಮ ದೇವ್ರೇ, ಹುಷಾರಜ್ಜಿ. ಒಂದು ವಾರದಿಂದ ಕೆಮ್ಲು ಗಂಟ್ಲೆಲ್ಲ ಊರಿ ಕಣಪ್ಪ. ಮತ್ತೆ ಇವಾಗ ಬರ್ತಾ ಇದಾರಲ್ಲ, ನಮ್ ಸಿದ್ಲಿಂಗ್ ಬುದ್ಧಿಗಳು ಬೇರೆ ಮಾಡ್ತಾ ಇಲ್ಲ. ಸಿದ್ಲಿಂಗ್ ಬುದ್ಧಿಗಳು ಮಠದಲ್ಲಿ ಇಲ್ವಾ? ಹೋಗ್ಲಿ, ಬನ್ನಿ, ಹಳ್ಳಲ್ಲಿ ಕೂತ್ಕೊಳ್ಳಿ. ಅಯ್ಯಮ್ಮ ದೇವ್ರೇ. ಏ ಮರಿ, ಕುಡಿಯೋ ನೀರದೆ, ತಕಂಬಾಲಿ. ಶಿವ ಶಿವ, ಯಾವರು, ಏನ್ ಕತೆ? ಕಿವಿ ಕೇಳಿಸುತ್ತಪ್ಪ ನಂಗೆ, ಸ್ವಲ್ಪ ಹೆತ್ತಗ್ ಮಾತಾಡು. ಹೌದಾ, ವಯಸ್ಸಾಗಿದೆ, ಕಿವಿ ಹೋಗಿದೆ ಅನ್ಕೊಂಡಿದ್ದೆ. ಕ್ಷಮಿಸಿ, ಯಾವರು? ಒಂದ್ ತಿಂಗಳಿಂದ ಕೆಮ್ಮು ನಮ್ಮ ಅಜ್ಜಿಗೆ. ಒಳ್ಳೊಳ್ಳೆ ವೈದ್ಯರಿಗೆಲ್ಲ ತೋರಿಸಿದ್ರು, ಏನೋ ಪ್ರಯೋಜನನೇ ಆಗ್ಲಿಲ್ಲ. ಈ ಕೆಮ್ಮು ನಿಲ್ತಾನೆ ಇಲ್ಲ. ನಮ್ಮೂರಲ್ಲಿ ಯಾರೋ ಹೇಳಿದ್ರು ಸಿದ್ಲಿಂಗ ಬುದ್ಧಿಗಳು ಗಿಡ ಮೂಲಿಕೆ ಔಷಧಿ ಮಾಡ್ಕೊಡ್ತಾರೆ ಅಂತ. ಅವ್ರ ಕೈ ಗುಣ ಅಮೃತ ಅಂತ. ಹಾಗಾಗಿ ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ದೊಡ್ಡ ದೊಡ್ಡ ವೈದ್ಯರಿಗೆ ತೋರ್ಸೋಣ ಅಂದ್ರೆ ಹಣದ ಸಮಸ್ಯೆ, ಏನ್ ಮಾಡೋಣ?